हरिओम वेलकम बैक टू माय चैनल स्वल्प मोरी हमरण अंत सो मोरल स्वल्प ईटम शॉपिंग अल्ली होता हरिओम वेलकम बैक टू माय चैनल बेगे बेगे रेडी आगे चिकन पलाव बे नमने नानु रेडी माता सो ईन तोर्सला शुंठि बेल्लुळ्ळि मत्ते पलावदु इल्ला मसाले हसी मेणसिनकायि ಮತ್ತೆ ತೆಂಗಿನಕಾಯಿ ಇಷ್ಟನ್ನು ರುಬ್ಕೋಬೇಕು ಇದು ನಾವು ಈ ತರ ಮಾಡಿದ್ರೆ ಅರ್ಜೆಂಟ್ ಆದಾಗ ಈ ತರ ಚೆನ್ನಾಗಿರುತ್ತೆ ಬೇಗನೂ ಆಗುತ್ತೆ ಎಲ್ಲ ಹಾಕಿದ್ದೀನಿ ಈಗ ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ ಪಾತ್ರೆಗೆ ನಾನು ಫಸ್ಟ್ ಟೈಮ್ ಮಸಾಲೆ ಐಟಂ ಹಾಕಬೇಕಿತ್ತು ಅರ್ಜೆಂಟ್ ಅಲ್ಲಿ ನಾನು ಈರುಳ್ಳಿ ಹಾಕಿಬಿಟ್ಟೆ ಸೋ ಆಮೇಲೆ ನಾನು ಪಲಾವ್ ಗೆ ಏನೇನು ಐಟಂ ಹಾಕ್ತೀನಿ ಪಲಾವ್ ಐಟಂ ಮರಾಠಿ ಮತ್ತು ಚಾಪತ್ರೆ ಅಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತೀನಿ ಸೋ ಈರುಳ್ಳಿ ಚೆನ್ನಾಗಿ ಫ್ರೈ ಆದ್ಮೇಲೆ ಈಗ ಮಸಾಲೆಗೆ ನಾನು ಪುದೀನ ಹಾಕಿರಲಿಲ್ಲ ಸೋ ಪುದೀನ ಕೊತ್ತಂಬರಿ ಸ್ವಲ್ಪ ಮಸಾಲೆ ರುಬ್ಬಕ್ಕೆ ಹಾಕೋತಾ ಇದೀನಿ ನೆಕ್ಸ್ಟ್ ನಾನು ಪಾತ್ರೆಗೆ ಚಿಕನ್ ಹಾಕೋತಾ ಇದೀನಿ ಇನ್ನೊಂದು ವಾರ ನಾನು ನಾನ್ ವೆಜ್ ಮಾಡಲ್ಲ ನಿಮ್ಮ ಕೈ ತಿನ್ನಲ್ಲ ಅಂತ ಅನ್ಬಿಟ್ಟು ಈಗ ಇವತ್ತೇ ಮಾಡಿಸ್ಕೋತಾ ಇದ್ದಾರೆ ಸೋ ಸ್ವಲ್ಪ ಉಪ್ಪು ಹಾಕಿದೀನಿ ಸ್ವಲ್ಪ ಅರಶಿನ ಇಷ್ಟನ್ನು ಹಾಕಿ ಚಿಕನ್ ಚೆನ್ನಾಗಿ ಬೇಯೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು ಇದು ಅರ್ಜೆಂಟ್ ಗೆಂದ್ರೆ ಈ ರೀತಿ ಮಾಡ್ಕೊಂಬೋದು ಸೋ ತುಂಬಾ ಚೆನ್ನಾಗಿ ಇರುತ್ತೆ ಮತ್ತೆ ಬೇಗನು ಕೆಲಸ ಆಗುತ್ತೆ ಈಗ ಚಿಕನ್ ಬೆಂದಿದೆ ನಾವು ಏನು ರುಬ್ಬಿ ಇಟ್ಕೊಂಡಿರ್ತೀವಿ ಮಸಾಲಾ ಅದನ್ನೆಲ್ಲ ಹಾಕಿ ಅದು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಬೇಕು ಪಾತ್ರೆಲಿ ಸ್ವಲ್ಪ ಐ ಮೀನ್ ಜಾರಲ್ಲಿ ನೀರು ಇರತ್ತಲ್ಲ ಅದನ್ನು ಹಾಗೇನೆ ನಾನು ತೊಳೆದ್ಬಿಟ್ಟು ಹಾಕ್ತಾ ಇದ್ದೆ ನೆಕ್ಸ್ಟ್ ನಾನು ಟೊಮ್ಯಾಟೊ ಹಾಕೋತಾ ಇದ್ದೀನಿ ಮತ್ತೆ ಮೆಂತ್ಯ ಸೊಪ್ಪು ಬಿಡಿಸಿಟ್ಕೊಂಡಿದ್ದೆ ಸೊ ಅದನ್ನು ಹಾಕ್ತಾ ಇದ್ದೀನಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರು ಹಾಕದ್ದೇನು ಬೇಡ ಸೊ ನೀರು ಹಾಕ್ದೇನೆ ಇಷ್ಟನ್ನು ಫಸ್ಟು ಹಸಿ ಮಸಾಲೆ ಎಲ್ಲ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನಾವು ಹಸಿ ಮಸಾಲೆ ಫ್ರೈ ಮಾಡಿ ಹಾಕಿದ್ರೆ ಅಷ್ಟೊಂದೇನು ಫ್ರೈ ಇದು ಮಾಡೋದು ಬೇಡ ಸೊ ಈಗ ಮಸಾಲ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಅಕ್ಕಿಗೆ ಒಂದಿಂದ ಎರಡು ಪ್ರಮಾಣ ನೀರನ್ನ ಜಾಸ್ತಿ ಹಾಕೋಬೇಕಲ್ವಾ ಒನ್ ಇಸ್ ಟು ಟೂ ಪ್ರೊಪೋರ್ಷನ್ ಸೊ ಈಗ ಒಂದು ಬಟ್ಲು ಅಕ್ಕಿಗೆ ನಾನು ಎರಡು ಬಟ್ಲು ನೀರನ್ನ ಹಾಕೋತಾ ಇದ್ದೀನಿ ನಿಮ್ಗೆ ಇನ್ನೊಂದು ಚೂರು ಸಾಫ್ಟ್ ಬೇಕಂತ ಅಂದರೆ ಇನ್ನೊಂದು ಸ್ವಲ್ಪನೂ ನೀರನ್ನ ಆ್ಯಡ್ ಮಾಡ್ಕೋಬೋದು ಈಗ ನೋಡಿ ಕುದೀತಾ ಇದೆ ನೀರು ಸೊ ಈಗ ನಾನು ತೊಳೆದಿಟ್ಕೊಂಡಿರೋ ಅಕ್ಕಿ ನಾರ್ಮಲ್ ರೈಸು ಮತ್ತು ನಾನು ಸ್ವಲ್ಪ ಬಾಸುಮತಿ ರೈಸು ಎರಡನ್ನು ಮಿಕ್ಸ್ ಮಾಡಿ ಹಾಕ್ತಿದ್ದೀನಿ ಬಾಸುಮತಿ ರೈಸ್ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ಫ್ಲೇವರ್ಡ್ ಆಗಿ ಇರುತ್ತೆ ತುಂಬ ತಿರುಗಿಸೋದು ಬೇಡ ಸೊ ಅವಾಗವಾಗ ಸುಮ್ಮನೆ ಸ್ವಲ್ಪ ಲೈಟಾಗಿ ಕೈ ಆಡಿಸಿದ್ರೆ ಸಾಕಾಗುತ್ತೆ ಇಲ್ಲ ಅಂತ ಅಂದರೆ ಅಕ್ಕಿ ನೆಂದಿರುತ್ತಲ್ಲ ಅದೆಲ್ಲ ಒಡೋದಾಗ್ಬಿಡುತ್ತೆ ಉದ್ದುದ ಬರಲ್ಲ ಸೊ ಈಗ ಅಕ್ಕಿ ಕುದೀತಾ ಇದೆ ಈಗ ನಾನು ಸ್ವಲ್ಪ ಒಂದು ಎರಡು ಸ್ಪೂನಷ್ಟು ಬೆಣ್ಣೆಕಾಯಿಸಿದ ತುಪ್ಪನ ಹಾಕ್ತಾ ಇದ್ದೀನಿ ನೋಡಿ ಇಷ್ಟಿಷ್ಟು ಉದ್ದ ಇದೆ ಅಕ್ಕಿ ಅಲ್ವಾ ಚೆನ್ನಾಗಿರುತ್ತೆ ಕೆಳಗೆ ತವಾ ಮತ್ತು ಮೇಲೆ ಪಾತ್ರೆ ಇಟ್ಟಿದ್ದೀನಿ ಸೊ ಹೀಗಿಟ್ಟರೆ ಬೇಗ ಪಂಗತ್ತೆ ಮತ್ತು ಕೆಳಗಡೆನೂ ಸಿಯಲ್ಲ ಇಶಿಕಾ ತಾತದ ಬಾಯ್ ಮಾಡ್ಬಿಟ್ಪಾ ಹೋಗಪ್ಪ ತಾತದ ಬಾಯ್ ಮಾಡ್ದ Thank you.
ನಿದ್ರೆ ಆಯ್ತಾ ಎಷ್ಟೊತ್ತು ನಿದ್ರೆ ಮಾಡದ ಪಟ್ಟಣದಲ್ಲಿ ಮಲಗಿದ ನೀನು ಇನ್ನು ಈಗ ಎದ್ದಿದ್ಯ ಇದು ರಾಮನಗರ ಇಲ್ಲೊಂದು ಹೋಟೆಲ್ ಇದೆ ಗೊತ್ತಾ ಜನಾರ್ದನ್ ಹೋಟೆಲ್ ಅಂತ ಅದು ಮೈಸೂರ್ ಪಾಕಿಗೆ ಫೇಮಸ್ ಅವರು ತುಪ್ಪಲ್ಲು ತುಪ್ಪದಲ್ಲೇ ಮಾಡ್ತಾರೆ ಸೋ ತುಂಬಾ ಚೆನ್ನಾಗಿರುತ್ತೆ ನನಗೆ ತುಂಬಾ ಇಷ್ಟ ಯೂಶುವಲಿ ಸೋ ನಮ್ಮ ಮನೆಯವರು ತರಕ್ಕೆ ಹೋಗಿದ್ದಾರೆ ತಗ್ದಿರತ್ತೋ ಇಲ್ಲೋ ಅನ್ಕೊಂಡ್ವಿ ಸೋ ತಗ್ದಿದೆ ಇಲ್ಲೇ ನಂದ ಕರೋನಾ ತರ ಆ ತರ ಏನು ಇಲ್ಲಪ್ಪ ಎಲ್ಲ ಜನ ನಾರ್ಮಲ್ ಆಗೇ ಇದ್ದಾರೆ ತುಂಬಾ ಮಾಸ್ಕ್ ಹಾಕೊಂಡಿದ್ದಾರೆ ಆದ್ರೆ ಯಾರು ಕರೆಕ್ಟ್ ಆಗಿ ಹಾಕೊಂಡಿಲ್ಲ ಎಲ್ಲೋ ಒಬ್ಬೊಬ್ರು ಹಾಕೊಂಡಿದ್ದಾರೆ ಕರೆಕ್ಟ್ ಆಗಿ ಎಲ್ಲಾ ಅಂಗಡಿನೂ ಓಪನ್ ಇದೆ ಇಲ್ಲಿ ನಮ್ಮೂರಲ್ಲೇ ಮೈಸೂರಲ್ಲೇ ಯಾವ ಅಂಗಡಿಗಳು ಸರಿಯಾಗಿ ಓಪನ್ ಇಲ್ಲ 10 ಟು 6 ಅಂತ 6 ಟು 10 ಅಂತ ಹೇಳಿದ್ದಾರೆ ಸೋ ನೋಡಬೇಕು ನಮ್ಮ ಅಂಗಡಿ ಹೇಗಿದೆ ಅಂತ ತುಂಬಾ ಬಿಸಿ ಇದೆ ಇದು ನಮ್ಮ ತಾಯಿ ಮನೆ ಈಗ ರೀಚ್ ಆದ್ವಿ ಅಮ್ಮನ ಮನೆ ರೀಚ್ ಆಯ್ತು ಸೋ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸೋ ನಾಳೆಯಿಂದ ಇನ್ನೊಂದು ಬ್ಲಾಗ್ ಜೊತೆ ನಿಮ್ಮ ಜೊತೆ ಸಿಗ್ತೀನಿ ಸೋ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಸೀ ಯು ಸೂನ್ ಅಮ್ಮ ಸೂಪ್ ಕೊಟ್ಟಿದ್ದಾರೆ ಮಟನ್ ಸೂಪ್ ಸೋ ಇದನ್ನು ತಗೊಂಡು ನಿಮಗೆಲ್ಲ ಬೈ ಮಾಡ್ತಾ ಇದ್ದೀನಿ ಟೇಕ್ ಕೇರ್ ಬೈ ಸೀ ಯು ಸೂನ್ ಸ್ಟೇ ಹ್ಯಾಟ್ ಯುವರ್ ಹೋಮ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹೊಸದಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಏನಾದರೂ ಇದ್ರೆ ಕಮೆಂಟ್ ಮಾಡಿ ಹೇಳಿ ಬಾಯ್ ಬಾಯ್